ಜಾಸ್ತಿ ಸೂಪ್ ಮಾಡಬಾರ್ದು ಸರ್, ಅಂದರೆ ಜಾಸ್ತಿ ನೀರು ಹಾಕ್ಬಿಟ್ಟು ಮಾಡಬಾರ್ದು. ಸೂಪ್ ಕುಡಿಬೇಕಾದಾಗ ಒಂದು ಡಜನ್ ಹಾಕಿದ್ರೆ ಒಂದು 4 ಲೋಟವರೆಗೆ ಅವಾಗ ನಿಮ್ಗೆ ಸೂಪ್ ಕುಡಿದು, ಇಲ್ಲಾಂದ್ರೆ ಬರೀ ಮಸಾಲೆ ಖಾರ ಜಾಸ್ತಿ ಮಾಡಬೇಕಾಗುತ್ತೆ, ಖಾರ ಹಾಕ್ಬೇಕಾಗುತ್ತೆ. ವೈಟ್ ಇದೆಯಲ್ಲ ಇವಾಗ, ನೀರು ಹಾಕಿದೆ, ವೈಟ್ ಆಗಿದೆ, ಇದೇ ಸೂಪ್ ಸರ್? ಆ್ಯಕ್ಚುಲಿ ನಮ್ಗೆ ಬೇಕಾಗಿರೋದು ಇದೆ ಸರ್, ರುಬ್ಬಿದೀವಲ್ಲ ಈರುಳ್ಳಿ, ಇದೇ ಮಸಾಲೆ. ಜಾಸ್ತಿ ಬೇಕಾಗಲ್ಲ, ಇದು ಬರೀ ಸೂಪ್ ಅಲ್ಲ, ಇಷ್ಟೇ ಸಾಕು ಸರ್. ನೋಡಿ ಬೆಂದೋಗಿದೆ, ಕೈಯಲ್ಲೇ ಬಂದ್ಬಿಡ್ತಾ ಇದೆ ನೋಡಿ ಸರ್. ಈ ನೊರೆ ಖಾಲಿ ಆದ ತಕ್ಷಣ ಇದು ಬೆಂದಿದೆ ಅಂತ, ಮಸಾಲೆ ಎಲ್ಲ ರೆಡಿ ಇದೆ ಅಂತ. ಸರ್ ಇದು ನಾವು ನಮ್ಮ ಹೋಟಲಲ್ಲಿ ಒಂದೊಂದು ಕಾಲು ಉದ್ದಕ್ಕಿರುತ್ತೆ, ಇದು ಮನೆಯಲ್ಲಿ ಮಾಡೋಕ್ಕೆ ತೋರಿಸ್ಕೊಟ್ಟಿದ್ದರಿಂದ ಈ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿದೆ, ಯಾಕಂದರೆ ಸೂಪ್ ಸಿಗಬೇಕಲ್ಲ ನಿಮಗೆ, ಅದಕ್ಕೋಸ್ಕರ ಸಣ್ಣ ಸಣ್ಣದಾಗ ಮಾಡಿದ್ದೀನಿ. ಸರ್ ನಮಸ್ತೆ ಸರ್, ನನ್ನ ಹೆಸರು ಸಂತೋಷ್ ಅಂತ, ಮೈಸೂರು ರುಚಿ ಮೆಸ್ಸಿಂದ, ಇಲ್ಲೇ ಶಿವರಾಮಪೇಟೆ ಇರೋದು. ನಾನು 14 ವರ್ಷದಿಂದ ಈ ಹೋಟ್ಲ್ ನಡೆಸ್ಕೊಡ್ತಾ ಇದ್ದೀನಿ, ಯಾಕಂದರೆ ರುಚಿ ರುಚಿಯಾಗಿ ಊಟ ಸಿಗಬೇಕು ಅನ್ನೋದೇ ಪ್ರತಿಯೊಬ್ಬರ ಆಸೆ, ಅದಕ್ಕೋಸ್ಕರ ರುಚಿಯಾಗಿ ಸಿಗಬೇಕು ಅಂತ ರುಚಿ ಮೆಸ್ ಅಂತ ಇದ್ದೀನಿ ಸರ್. ಸರ್ ನಮ್ಮಲ್ಲಿ ಮಟನ್ ಪಲಾವ್ ಇದೆ ಸರ್, ತುಂಬ ಮೂವಿಂಗ್ ಇದೆ. ಮಟನ್ ಚಾಪ್ಸು, ಕೈಮಾ, ಬೋಟಿ, ತಲೆಮಾಂಸ, ಫಿಶು, ಕಬಾಬು, ಲಾಲಿಪಪ್ಪು, ಚಿಲ್ಲಿ ಚಿಕನ್, ಚಿಕನ್ ಚಾಪ್, ಚಿಕನ್ ಫ್ರೈ, ಫಿಶ್ ತವಾ ಫ್ರೈ, ಎಲ್ಲ ಐಟಮ್ ಇದೆ. ನಮ್ಮಲ್ಲಿ ಯಾವ ಐಟಮ್ ಚೆನ್ನಾಗಿಲ್ಲ ಅಂತ ಯಾವುದಿಲ್ಲ, ಎಲ್ಲ ಐಟಮ್ ತುಂಬ ಚೆನ್ನಾಗಿ ಎಲ್ಲ ಇಷ್ಟಪಡ್ತಾರೆ, ಎಲ್ಲ ಈಕ್ವಲಾಗಿ ಮೂವ್ ಇರ್ತದೆ. ಸರ್ ನಮ್ಮ ಕಸ್ಟಮರ್ ಎಲ್ಲ ಫ್ಯಾಮಿಲೀಸು, ಸ್ಟೂಡೆಂಟ್ಸು, ಆಮೇಲೆ ಬೆಂಗಳೂರಿಂದ ಟೂರಿಸ್ಟ್ಗಳು ತುಂಬ ಬರ್ತಾರೆ, ಈಗಂತೂ ಟೂರಿಸ್ಟ್ಗಳು ತುಂಬ ಬರ್ತಾ ಇದ್ದಾರೆ. ಸರ್ ಬಕಾಸರ ತಾಲಿ ನಿಮಗೆ 8 ಥರ ಸ್ಟಾರ್ಟರ್ಸ್ ಬರುತ್ತೆ ಸರ್, ಒಂದು ಕಂಪ್ಲೀಟ್ ಬೀಗ್ರೂಟ ಪ್ಲೇಟಲ್ಲಿ ಹೇಗಿರುತ್ತೆ ಆ ಥರ ಕಂಪ್ಲೀಟ್ ಊಟ ಒಂದೇ ಸಲ ಕೊಟ್ಬಿಡ್ತೀವಿ ನಿಮಗೆ. ನಮ್ಮ ಹೋಟಲಿ ಒಂದು ಕಾಲು ಸೊಪ್ಪು ಸಂಡೇಸ್ ಮಾಡ್ತೀವಿ ಮಾರ್ನಿಂಗು, ತುಂಬ ಜನ ತುಂಬ ಇಷ್ಟಪಟ್ಟು ಬರ್ತಾರೆ, ಕಾಲು ಸೊಪ್ಪು ತಿಂತಲೇ ಬರ್ತಾರೆ. ನಮ್ಮ ಹೋಟ್ಲಿಗೆ ಮಾಡೋ ಕಾಲು ಸೊಪ್ಪು ನಿಮ್ಗೆ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ, ನೀವು ಮಾಡ್ಕೊಂಡು ಮನೇಲಿ ಟ್ರೈ ಮಾಡಿ. ಮೈಸೂರು ಸ್ಟೈಲಲ್ಲಿ ನಿಮಗೆ ಜಾಸ್ತಿ ಮಸಾಲೆ ಇರೋಲ್ಲ, ಈಸಿ ಆಗಿರಬೇಕು, ಚೆನ್ನಾಗಿರಬೇಕು, ಕುಡಿದ್ರೆ ಇನ್ನೊಂದ್ಸಲ ಕುಡಿಬೇಕು ಅನ್ಸ್ಬೇಕು, ಆ ಥರ ಸೂಪ್ ಮಾಡಿ ತೋರಿಸ್ತಾ ಇದ್ದೀನಿ. ಸರ್ ಕಾಲು ಇದನ್ನು ನಾವು ಕಟ್ ಮಾಡಿದ್ರೆ ಅದು ಸೂಪು ಜಾಸ್ತಿ ಬಿಡುತ್ತೆ ಅಂತ ಅಷ್ಟೇ ಕಟ್ ಮಾಡೋದು, ಕಟ್ ಮಾಡೋದ್ರಿಂದ ಸೂಪು ಬಿಡುತ್ತೆ. ಹೆಂಗೆ ಉದ್ದುದನ್ನು ಹೋಟಲ್ ಉದ್ದುದನ್ನೇ ಆಗ್ತೀವಿ, ಯಾಕಂದರೆ ತೆಗೆಯೋಕ್ಕಾಗಲ್ಲ ಅಂತ. ಈ ಕಟ್ ಮಾಡಿದಾಗ ನಿಮಗೆ ಸೂಪ್ ಬರುತ್ತೆ, ನಾವು ಆ್ಯಕ್ಚುಲಿ ಕಾಲು ಕುಡಿಯೋದೆ ಸೂಪ್ಗೋಸ್ಕರ, ಅದಕ್ಕೋಸ್ಕರ ನಾವು ಈ ಥರ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಕೆಲಸ ನೋಡ್ತಾ ನೋಡ್ತಾ ಕಲ್ತಿರೋ ಸರ್ ಕಟ್ಟಿಂಗ್ ಎಲ್ಲ? ಸರ್ ಮೊದಲೆಲ್ಲ ಮಾಡ್ತಿದ್ದೆ, ಇವಾಗ ಲೋಡ್ ವರ್ಕ್ ಜಾಸ್ತಿ ಇದೆ, ಮಾಡೋಕ್ಕಾಗಲ್ಲ, ತುಂಬ ಜಾಸ್ತಿ ಮಾಡೋಕ್ಕಲ್ಲ. ಒಂದು 10 ಕೆಜಿವರೆಗೂ ಮಾಡ್ಕೋತೀವಿ ಸರ್, ಮೇಂಟೈನ್ ಮಾಡ್ತೀವಿ. ಸರ್ ನೋಡಿ ಸರ್, ಎಲ್ಲ ನೀಟ್ ವಾಶ್ ಆಗಿ ನೀಟ್ ಒಳಗೆ, ಇದು ಬೆಂದಾದ್ಮೇಲೆ ನಿಮಗೆ ಹೂವೋ ಫೀಲಿಂಗೇ ಸಿಗುತ್ತೆ ನಿಮಗೆ ತಿನ್ಬೇಕಾದ್ರೆ. ಸರ್ ಇದೊಂದು 3-4 ವಿಷಲ್ ಆಗಲಿ, ಕ್ಲೋಸ್ ಮಾಡ್ಬಿಡ್ತೀನಿ ನಾನು. ಸರ್ ಇವಾಗ ಇದಕ್ಕೆ ಮಸಾಲೆ ಬೇಕಾಗುತ್ತೆ, ಮಸಾಲೆ ರೆಡಿ ಇದೆ, ರೆಡಿ ಮಾಡೋದ. ಇವಾಗ ಮಸಾಲೆನೇ ಮೇನ್ ಇರುತ್ತೆ, ಯಾಕಂದರೆ ಲೈಟ್ ಮಸಾಲೆ ಇರಬೇಕು, ಸೂಪ್ ತಾನೇ ನಾವು ಮಾಡಿರೋದು, ಸಾಂಬಾರಲ್ಲ, ಲೈಟಾಗಿರಬೇಕಷ್ಟೇ, ಜಾಸ್ತಿ ಮಸಾಲೆನೂ ಇರಬಾರ್ದು. ಉಪ್ಪು, ಖಾರ, ಮೆಣಸಿನ ಪುಡಿ, ಒಂಚೂರು ಈರುಳ್ಳಿ ಮಸಾಲೆ ಅಷ್ಟೇ, ಇನ್ನು ಜಾಸ್ತಿ ಏನಿಲ್ಲ. ಇದಕ್ಕೆ ಮೇನ್ ಬಂದು ಈರುಳ್ಳಿ, ಈರುಳ್ಳಿ ಮಸಾಲೆ 2 ಉಂಡೆ ಈರುಳ್ಳಿ, ಇದಕ್ಕೆ ಕೋರಿಯಾಂಡರ್, ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಹಾಕಿದ್ದೀನಿ ಅರ್ಧದಲ್ಲಿ, ಇದೊಂಚೂರು ಕುದೀನ ಸೊಪ್ಪು ಸ್ವಲ್ಪ ಸಾಕು, 1/2 ಸ್ಪೂನ್ ಚಕ್ಕೆ ಲವಂಗ ಪುಡಿ ಹಾಕಿದ್ದೀನಿ, 1/2 ಸ್ಪೂನ್ ಅರಶಿನ ಹಾಕ್ತಾ ಇದ್ದೀನಿ, 2 ಸ್ಪೂನ್ ಶುಂಠಿ, 2 ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಬನ್ನಿ ಸರ್, ಇವಾಗ ಪೇಸ್ಟ್ ಮಾಡ್ಕೊಬರೋದಿದ್ದೀರಾ ಸರ್? ಇವಾಗ ಈರುಳ್ಳಿ ಮಸಾಲೆ ರೆಡಿ ಇದೆ ನೋಡಿ ಸರ್. ಸರ್ ಇದೇ ಸೂಪು, ಈ ವೈಟ್ ಇದೆಯಲ್ಲ ಇವಾಗ, ನೀರು ಹಾಕಿದೆ, ವೈಟ್ ಆಗಿದೆ, ಇದೇ ಸೂಪು ಸರ್. ಆ್ಯಕ್ಚುಲಿ ನಮ್ಗೆ ಬೇಕಾಗಿರೋದು ಇದೆ, ಅದಕ್ಕೆ ನಾವು ರುಚಿಗೆ ಬೇಕಾಗಿಂದ ನಾವು ಇದಾಗ್ತೀವಿ, ಮಸಾಲೆ ಹಾಕ್ತೀವಿ, ಆ್ಯಡ್ ಮಾಡ್ಕೋತೀವಿ ನೋಡಿ. 4 ವಿಷಲ್ ಆಗಿದೆ ನೋಡಿ, ಬೆಂದೋಗಿದೆ, ಕೈಯಲ್ಲೇ ಬಂದ್ಬಿಡ್ತಾಯಿದೆ ನೋಡಿ ಸರ್. ಈಗ ನಾವು ಸ್ವಲ್ಪ ತುಪ್ಪ ಹಾಕೋದಷ್ಟೇ, ಜಾಸ್ತಿ ಬೇಡ, ಯಾಕಂದರೆ ಹೀಟ್ ಇರುತ್ತೆ ಅಂತ ತುಪ್ಪ ಹಾಕ್ತೀವಿ ಅಷ್ಟೇ, ಇನ್ನು ಬೇರೆ ವಿಷಯಕ್ಕಲ್ಲ. ಕಾಲು ಸೊಪ್ಪು ಒಂಚೂರು ಹೀಟು, ಅದಕ್ಕೋಸ್ಕರ ತುಪ್ಪ ಹಾಕ್ತಾಯಿದ್ದೀವಿ, ಇಷ್ಟೇ ಇಷ್ಟು ಸಾಕು, ಜಾಸ್ತಿ ಬೇಡ. ಸರ್ ರುಬ್ಬಿದೀವಲ್ಲ ಈರುಳ್ಳಿ, ಇದೇ ಮಸಾಲೆ, ಜಾಸ್ತಿ ಬೇಕಾಗಲ್ಲ, ಇದು ಬರೀ ಸೂಪ್ ಅಲ್ಲ, ಇಷ್ಟೇ ಇಷ್ಟು ಸಾಕು ಸರ್. ಇದು ನಿಮ್ಮೊಂದು 2 ಟೀ ಸ್ಪೂನ್ ಆದರೆ ಸಾಕು, ಸ್ವಲ್ಪನೇ ಸ್ವಲ್ಪ, ಯಾಕಂದರೆ ನಾವು ಸೂಪ್ ಮಾಡ್ಕೊಂಡು ಕುಡಿಯೋದಲ್ಲ, ಸಾಂಬಾರು ಆದರೆ ಜಾಸ್ತಿ ಬೇಕಾಗುತ್ತೆ, ಇಷ್ಟೇ ಇಷ್ಟು ಸಾಕು, ಜಾಸ್ತಿ ಬೇಡ. ಇದಕ್ಕೊಂದು 4 ಮೆಣಸಿಕಾಯಿ ಹಾಕೋದು ಹೆಚ್ಚಿರೋದು, ಇದೊಂದು ಫ್ಲೇವರ್ಗೋಸ್ಕರ, ಚೂರು ಖಾರ ಬರಲಿ ಅಂತ ಅಷ್ಟೇ. ಸರ್ ತುಂಬ ಜನ ಮಸಾಲೆ ಮಸಾಲೆನೇ ಮಾಡಿಬಿಡ್ತಾರೆ ಸೂಪು, ನಿಮಗೆ ಹೇಗಿರ್ಬೇಕಂದ್ರೆ ಸೂಪ್ ಅಂದರೆ ಲೈಟಾಗಿರಬೇಕು, ಘಾಟಾಗಬಾರ್ದು, ನಿಮ್ಗೆ ಒಂದು ಲೋಟ ಕೊಟ್ಟರೆ ಈಸಿಯಾಗಿ ಕುಡಿಬೇಕು, ಇಲ್ಲ ನತ್ತ ಬಿಡುತ್ತೆ ನಿಮಗೆ, ಕುಡಿಯೋಕ್ಕಾಗಲ್ಲ. ಲೈಟಾಗಿರಬೇಕು, ಬಾಯಿಗೇನು ಸಿಗಬಾರ್ದು. ನಾವು ಇವಾಗ ಮೆಣಸಿಕಾಯಿ ತೆಗೆದ್ಬಿಡ್ತೀವಿ ಬೆಂದಾದಮೇಲೆ, ಬಾಯಿಗೇನು ಸಿಗಬಾರ್ದು, ಸೂಪು ಅಂದರೆ ನೀರಿಗಿಂತ ತಿಕ್ಕಿರಬೇಕಷ್ಟೇ ಒಂದು ಸ್ವಲ್ಪ. ಸರ್ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ, ಕಾಲು ಬೆಂದೋಗಿದೆ ನಿಮಗೆ, ಜಾಸ್ತಿ ಏನು ಬೇಡ, ಮಸಾಲೆಗಷ್ಟೇ ಬೇಯಿಸ್ಬೇಕಷ್ಟೇ, ಸೂಪು ಅಷ್ಟೇ. ನಿಮಗೆ ಒಂದು 3-4 ಲೋಟ ಇದ್ದರೆ ಅಷ್ಟೇ ಸಾಕು ನಿಮಗೆ ಸೂಪು, ಯಾಕಂದರೆ ನಿಮಗೆ ಜಾಸ್ತಿ ಮಾಡಿಬಿಟ್ರೆ ಅದಕ್ಕೆ ಇದ್ದಿರಲ್ಲ, ಬನಿ ಇರೋಲ್ಲ, ತಿಕ್ಕಾಗಿರಬೇಕು. ಇವಾಗ ನೀರು ಆ್ಯಡ್ ಮಾಡ್ತಾಯಿದ್ದೀನಿ, ಸಾಕು ಇಷ್ಟೇ ಸಾಕು, ಮನೇಲಿ 4 ಜನ ಇದ್ದರೆ 4 ಲೋಟ ಸಾಕು. ಖಾರಕ್ಕೋಸ್ಕರ ಮೆಣಸು ಪುಡಿ ಅಷ್ಟೇ, 1 ಸ್ಪೂನ್ ಇವಾಗ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ, 1/2 ಸ್ಪೂನ್ ಮಟನ್ ಮಸಾಲ, ಅದ್ರ ಜೊತೆ ನಿಮಗೆ ಇವಾಗ ಚೂರು ಅರಶಿನ ಪುಡಿ, ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಫ್ಲೇವರ್ಗೋಸ್ಕರ. ಸ್ವಲ್ಪ ಜಾಸ್ತಿನೇ ಸಬ್ಬಸಿಗೆ ಸೊಪ್ಪು ಇರಬೇಕು ನಿಮಗೆ, ಕಾಲು ಸೊಪ್ಪಿಗೆ ಇದೇ ನಿಮಗೆ ಫ್ಲೇವರ್ ಕೊಡೋದು ಜಾಸ್ತಿ, ತುಂಬ ಜಾಸ್ತಿ ಕೊಡುತ್ತೆ. ಸೊ ಇವಾಗ ನಿಂಬೆಹಣ್ಣು 1/7 ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಇದನ್ನು ಬೇಕಾದ್ರೆ ನೀವು ಸೂಪ್ ಕುಡಿಬೇಕಾದ್ರು ಹಾಕೋಬೋದು, ಇಲ್ಲ ಮಾಡಬೇಕಾದ್ರು ಹಾಕೋಬೋದು, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಒಂದು 10 ನಿಮಿಷ ಕುದಿಲಿ ಸಾಕು, ಕಾಲು ಬೆಂದೋಗಿದೆ, ಮಸಾಲೆನೂ ಹುರಿದಿದ್ದೀವಿ, ಒಂದು 10 ನಿಮಿಷ ಬೇಯಲಿ ಸಾಕು. ಸರ್ ನಮ್ಮಲ್ಲಿ ಸಂಡೇಸ್ ಮಾರ್ನಿಂಗ್ ಮಾತ್ರ ಸೂಪ್ ಇರುತ್ತೆ, ರೆಗ್ಯುಲರಾಗಿ ಬೇರೆ ದಿನ ಇರಲ್ಲ, ಯಾಕಂದರೆ ನಮಗೆ ವರ್ಕ್ ಲೋಡ್ ತುಂಬ ಜಾಸ್ತಿ ಇರೋದ್ರಿಂದ
ಮೂರು ಟೈಮ್ ಮಾಡೋಕ್ಕಾಗಲ್ಲ, ಅದು ಹುಡುಗರು ಸ್ಟ್ರೈನ್ ಆಗಿಬಿಡ್ತಾರೆ ಅಂತ ಸಂಡೇಸ್ ಮಾತ್ರ ಇರುತ್ತೆ. ಸಂಡೇ ಬೆಳಗ್ಗೆ 7:30 ಸ್ಟಾರ್ಟ್ ಆದರೆ ರಾತ್ರಿ 10:30 ಕಂಟಿನ್ಯೂ ಇರುತ್ತೆ, ನಾನ್ ಸ್ಟಾಪ್ ಇರುತ್ತೆ. ಇವಾಗ ನೊರೆ ಇದೆಯಲ್ಲ, ಈ ನೊರೆ ಎಲ್ಲ ಹೋದ ತಕ್ಷಣ ಸೂಪ್ ರೆಡಿ ಇರುತ್ತೆ, ಯಾಕಂದರೆ ಕಾಲು ಬೆಂದೋಗಿದೆ, ಮಸಾಲೆನೂ ಅಷ್ಟೇ ನಾವು ಹುರ್ಕೊಬಿಟ್ಟಿದ್ವಿ. ಇನ್ನೇನಪ್ಪ ಅಂದರೆ ಇದು ಈ ನೊರೆ ಕಾಲು ಆದ ತಕ್ಷಣ ಇದು ಬೆಂದಿದೆ ಅಂತ, ಮಸಾಲೆ ಎಲ್ಲ ರೆಡಿ ಇದೆ ಅಂತ. ಸರ್, ಕಾಲು ಬಂದು ನಿಮಗೆ ಎರಡು ಥರ ಇರುತ್ತೆ, ಒಂದು ಬಲ್ತೋಗಿರುತ್ತೆ, ಎಳೆಕಾಲು ಇರುತ್ತೆ. ಎಳೆಕಾಲು ಏನಪ್ಪ ಅಂದರೆ ತುಂಬ ತಿನ್ನೋಕ್ಕೆ ರುಚಿಯಾಗಿರುತ್ತೆ, ಸೂಪ್ ಇರುತ್ತೆ. ಬಲ್ತಿರೋ ಕಾಲು ಸೂಪ್ಗೋಸ್ಕರ, ನಿಮಗೆ ಬರೀ ಸೂಪ್ ಕುಡಿಬೇಕು, ಡಾಕ್ಟರ್ ಬೆನ್ನು ಮೂಳೆ ನೋವು ಇರುತ್ತೆ, ಕೈಕಾಲು ನೋವು ಇರುತ್ತೆ, ಅಂಥವ್ರಿಗೆಲ್ಲ ಕಾಲು ಸೂಪ್ ಕುಡಿಯಿರಿ ಅಂತಾರಲ್ಲ, ಅಂಥವ್ರು ಬೇಕಾದ್ರೆ ಕಾಲು ಬಲ್ತಿರೋ ಕಾಲು ತಗೊಂಡ್ರೆ ನೀವು ತುಂಬ ಜಾಸ್ತಿ, ಒಂದು 3 ದಿನ ಮಾಡ್ಬೋದು ಸೂಪ್. ನೀವು ಸೂಪ್ ಬಿಡ್ತಾನೆ ಇರುತ್ತೆ, ಅದು ಬೇಯಿಸ್ತಾ ಬೇಯಿಸ್ತಾ ಕುಕ್ಕರಲ್ಲಿ ಬೇಯಿಸ್ತಾ ಬೇಯಿಸ್ತಾ ಸೂಪ್ ಬಿಡ್ತಾನೆ ಇರುತ್ತೆ, ಕಲಸೋಗಲ್ಲ, ಬರೀ ಸೂಪ್ ಕುಡಿತಾ ಇರ್ಬೋದು ಸರ್. ಸರ್, 20 ನಿಮಿಷ ಹೀಗೆ ಬೇಯಿಸಿದ್ವಿ, ಮಸಾಲೆ ಜೊತೆ ಬೇಯಿಸಿದ್ವಿ, ಅವಾಗ ಒಂದು 4 ವಿಶಲ್ ಹಾಕ್ಸಿದ್ವಿ. ಈಗ ಸೂಪ್ ರೆಡಿ ಇದೆ, ಇವಾಗ ಆಫ್ ಮಾಡಿದ್ದೀನಿ, ಬನ್ನಿ ಇವಾಗ ಸರ್ವ್ ಮಾಡೋದಾಗಿದೆ. ಸ್ನೇಹಿತರೆ, ಕಾಲು ಸೂಪ್ ಇವಾಗ ರೆಡಿ ಇದೆ. ಇದು ನಮ್ಮಲ್ಲಿ ಸಂಡೇ ಮಾರ್ನಿಂಗ್ ಮಾತ್ರ ಸಿಗುತ್ತೆ ಬ್ರೇಕ್ಫಾಸ್ಟ್ಗೆ. ಮೈಸೂರು ಬಂದಾಗ, ನೀವು ಬೆಳಗ್ಗೆ ಬಂದಾಗ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ರುಚಿ ಮೇಸ್ಗೆ ಬನ್ನಿ, ಇದೇ ಕಾಲು ಸೂಪ್ ಟೇಸ್ಟ್ ನೀವು ಟ್ರೈ ಮಾಡಿ. ಸರ್, ಇದು ನಾವು ನಮ್ಮ ಹೋಟಲಲ್ಲಿ ಒಂದೊಂದು ಕಾಲು ಉದ್ದುದ್ದಕ್ಕೂ ಇರುತ್ತೆ, ಇದು ಮನೆಯಲ್ಲಿ ಮಾಡೋಕ್ಕೆ ತೋರಿಸ್ಕೊಟ್ಟಿದ್ದರಿಂದ ಈ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿದೆ, ಯಾಕಂದರೆ ಸೂಪ್ ಸಿಗಬೇಕಲ್ಲ ನಿಮಗೆ, ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಮಾಡಿದ್ದೀನಿ. ನಮ್ಮ ಹೋಟಲೆಲ್ಲ ಫುಲ್ ಕಾಲು ಇರುತ್ತೆ, ಒಂದು ಕಾಲೇ ಸಿಗುತ್ತೆ. ಸರ್, ಇವಾಗ ಒಂದು ಪೀಸು ಟೇಸ್ಟ್ ಮಾಡ್ತಾಯಿದ್ದೀನಿ, ನೋಡಿ ಸರ್, ಇಲ್ಲಿ ಹೂವು ಥರ ಇದೆ ಸರ್. ಇದು ಎಳೆಕಾಲು, ತುಂಬ ಸಾಫ್ಟಾಗಿದೆ. ಅಕಸ್ಮಾತ್ ನೀವು ಬಲ್ತಿರೋ ಕಾಲು ತಗೊಂಡ್ರೆ 4 ವಿಶಲ್ ಜಾಸ್ತಿ ಮಾಡಿ ನೋಡಿ, ಆವಾಗ ತಿರ್ಗಾ ಬೆಂದಿಲ್ಲ ಅಂದರೆ ಒಂದು 2 ವಿಶಲ್ ಹಾಕ್ಸಿ, ಅವಾಗ ಕರೆಕ್ಟಾಗಿರುತ್ತೆ. ತುಂಬ ಅದ್ಭುತವಾಗಿದೆ, ಇದನ್ನು ನೀವು ಟೇಸ್ಟ್ ಮಾಡಬೇಕಾಯ್ತು, ನಾನೇ ಮಾಡ್ತಾಯಿದ್ದೀನಿ, ನಿಮ್ಮ ಪರವಾಗಿ ನಾನೇ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ಇವಾಗ ನಾವು ಇದರಲ್ಲಿ ತುಪ್ಪ ಮೀನು ತೋರಿಸ್ತಾಯಿದ್ದೀನಿ, ತುಪ್ಪ ಹೇಗೆ ತಿನ್ನೋದಂತ. ನೀವು ಹಿಂದ್ಗಡೆ ಒಂದು ಓಪನ್ ಮಾಡಿದ್ರೆ ಬರುತ್ತೆ ತುಪ್ಪ, ನೋಡಿ ತುಪ್ಪ ಎಲ್ಲ ಖಾಲಿ ಮಾಡಿ, ಅದರಲ್ಲಿ ತುಪ್ಪನೇ ಮೇಯ್ನು, ಇದೇ ನಿಮಗೆ ಶಕ್ತಿ. ಅಷ್ಟೇ ಸುಲಭ ಆಗಿದೆ ನೋಡಿ, ಇದು ಅಷ್ಟೇ, ನಿಮಗೆ ಕಾಲು ಬೆಂದೋಗಿದೆ, ಹೂವ ಥರ ಇದೆ. ಸೂಪ್ ನೋಡಿ ತುಂಬ ಮೈಲ್ಡ್ ಆಗಿದೆ, ಖಾರನೂ ಬರೋಲ್ಲ ಏನೂ ಬರೋಲ್ಲ, ಯಾಕಂದರೆ ಮಸಾಲೆನೇ ಹಾಕಿಲ್ಲ ನಾವು ಅಲ್ಲಿ. ತುಂಬ ರುಚಿಗಷ್ಟೇ, ಟೇಸ್ಟ್ ಮಾಡಿ ಬನ್ನಿ, ರುಚಿ ನೋಡಿ. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಹೋಟ್ಲಿಗೆ ಬನ್ನಿ, ಪ್ರತಿದಿನ ಬನ್ನಿ, ವಾರ ಪೂರ್ತಿ ಇರುತ್ತೆ ನಮ್ಮ ಹೋಟ್ಲು. ಮೈಸೂರು ಬಂದಾಗ ಶಿವರಂಪೇಟೆಯಲ್ಲಿದೆ, ಇಲ್ಲೇ ರೈಲ್ವೆ ಸ್ಟೇಷನ್ ನಿಯರ್ ಬೈ ಇದೆ, ಬನ್ನಿ ರುಚಿ ನೋಡಿ. ನೀವು 4 ಜನಕ್ಕೆ ಹೇಳಿ, ಸ್ನೇಹಿತರು ಕರ್ಕೊಬನ್ನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ, ಧನ್ಯವಾದಗಳು.